ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 6 ಪೇಜ್ ನಂಬರ್ 59. ದೇವರು ಬಹಿರಂಗಪಡಿಸಿದ ಯೋಜನೆಗಳ ಮುಂದಣ ಪರೀಕ್ಷೆಯು ಪ್ರಥಮ ಮತ್ತು ದ್ವಿತೀಯ ಆಗಮನಗಳ ಉದ್ದೇಶದ ವಿಶಾಲವಾದ ದೃಷ್ಟಿಕೋನವನ್ನು ನೀಡುತ್ತದೆ ಮತ್ತು ಎರಡೂ ಘಟನೆಗಳು ಒಂದೇ ಯೋಜನೆಗೆ ಸಂಬಂಧಿಸಿದ್ದಾಗಿ ಉಳ್ಕೊಳ್ಳುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಮೊದಲನೆಯ ಆಗಮನದ ನಿರ್ದಿಷ್ಟವಾದ ಕಾರ್ಯವು ಜನರನ್ನು ವಿಮೋಚಿಸುವುದು, ಎರಡನೆಯದು ವಿಮೋಚಿತರನ್ನು ಪುನಃಸ್ಥಾಪಿತಗೊಳ್ಳುವುದು, ಆಶೀರ್ವದಿಸುವುದು ಮತ್ತು ಬಿಡುಗಡೆಗೊಳಿಸುವುದು. ಎಲ್ಲರಿಗಾಗಿ ತನ್ನ ಜೀವವನ್ನೇ ಈಡುಬಲಿಯಾಗಿ ಅರ್ಪಿಸಿದ ನಂತರದಲ್ಲಿ ನಮ್ಮ ರಕ್ಷಕನು ತನ್ನ ಬಲಿದಾನವನ್ನು ತಂದೆಗೆ ಕಾಣಿಕೆಯಾಗಿ ನೀಡುವಂತೆ, ಮಾನವನ ಪಾಪಗಳಿಗಾಗಿ ಮೈತ್ರಿ ಸಂಧಾನವನ್ನು ಮಾಡಿಕೊಳ್ಳುವಂತೆ ಪರಲೋಕಕ್ಕೆ ಆರೋಹಣಗೊಂಡನು. ಆತನು ಮದಲಗಿತ್ತಿಯನ್ನು, ಕುರಿಮರಿಯ ವಧುವನ್ನು ಆಯ್ಕೆ ಮಾಡುವವರೆಗೆ ಇಹಲೋಕಾಧಿಪತಿಗೆ ಕೆಡುಕಿನ ಆಡಳಿತವನ್ನು ಮುಂದುವರಿಸಲು ಅನುಮತಿ ನೀಡಿದನು. ಆಕೆಯು ಅಂತಹ ಗೌರವಕ್ಕೆ ಅರ್ಹಳು ಎಂಬುದಾಗಿ ಎಣಿಕೆಯಾಗಬೇಕು ಮತ್ತು ಪ್ರಸ್ತುತ ಕೆಟ್ಟ ಪ್ರಪಂಚದ ಪ್ರಭಾವಗಳನ್ನು ಗೆದ್ದುಕೊಳ್ಳಬೇಕು. ನಂತರದಲ್ಲಿ ಲೋಕದ ಮನುಕುಲಕ್ಕೆ ಆತನ ತ್ಯಾಗದಿಂದ ಪಡಕೊಂಡ ಮಹಾ ಆಶೀರ್ವಾದಗಳನ್ನು ಕೊಡುವ ಕಾರ್ಯವು ಪ್ರಾರಂಭವಾಗುವ ಉಚಿತ ಸಮಯವಾಗಿದೆ ಮತ್ತು ಆತನು ಭೂಲೋಕದ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಲು ಮುಂದೆ ಬರುವನು. ವಿಮೋಚಕನು ಈಡುಬಲಿಯನ್ನು ಅರ್ಪಿಸುವಾಗ ಪುನಃವಶಪಡಿಸುವಿಕೆ ಮತ್ತು ಆಶೀರ್ವಾದ ಇವುಗಳನ್ನು ಒಮ್ಮೆಲೆ ಪ್ರಾರಂಭಿಸಬಹುದಾಗಿತ್ತು ಎಂಬುದು ಸತ್ಯ. ನಂತರದಲ್ಲಿ ಮೆಸ್ಸಿಯನ ಆಗಮನವು ಒಂದು ಘಟನೆಯಾಗುತ್ತಿತ್ತು. ಆಳ್ವಿಕೆ ಮತ್ತು ಆಶೀರ್ವಾದ ಇವುಗಳು ಅಪೋಸ್ತಲರು ಮೊದಲು ನಿರೀಕ್ಷೆಯಂತೆ ಅಪೋಸ್ತಲರ ಕೃತ್ಯಗಳು 1:6 ಎಂಬಲೇ ಪ್ರಾರಂಭವಾಗುತ್ತಿತ್ತು. ಆದರೆ ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗವನ್ನು ಏರ್ಪಡಿಸಿದ್ದಾನೆ. ಕ್ರೈಸ್ತ ಸಭೆಗೆ ಇಬ್ರಿಯ 11:40. ಹೀಗಾಗಿ ನಮ್ಮ ಹಿತಕ್ಕಾಗಿ ಕ್ರಿಸ್ತನ ಆಳ್ವಿಕೆಯು ಈ 19 ಶತಮಾನಗಳಲ್ಲಿನ ಶಿರಸ್ಸಿನ ಬಾಧೆಗಳಿಂದ ಪ್ರತ್ಯೇಕಿಸಲಾಗಿದೆ. ಪ್ರಥಮ ಹಾಗೂ ದ್ವಿತೀಯ ಆಗಮನದ ನಡುವಣ ಅವಧಿಯು, ಅಂದರೆ ಎಲ್ಲರಿಗಾಗಿ ಈಡುಬಲಿ ಮತ್ತು ಎಲ್ಲರಿಗಾಗಿ ಆಶೀರ್ವಾದ ಇವುಗಳ ಮಧ್ಯದ ಅವಧಿಯು ಕ್ರಿಸ್ತನ ದೇಹವಾದ ಸಭೆಯ ಪರೀಕ್ಷೆಯ ಹಾಗೂ ಆಯ್ಕೆಯ ಕಾಲವಾಗಿದೆ. ಇಲ್ಲವಾದಲ್ಲಿ ಕೇವಲ ಒಂದು ಆಗಮನವಾಗುತ್ತಿತ್ತು ಮತ್ತು ಆತನ ಎರಡನೆಯ ಪ್ರತ್ಯಕ್ಷತೆಯಲ್ಲಿ ಸಹಸ್ರಮಾನದಲ್ಲಿ ಮಾಡಲಾಗುವ ಕಾರ್ಯಗಳು ಯೇಸುವಿನ ಪುನರುಸ್ಥಾನವನ್ನು ಅನುಸರಿಸುತ್ತಿತ್ತು, ಅಥವಾ ಎರಡನೆಯ ಆಗಮನದಲ್ಲಿನ ಕಾರ್ಯಗಳು ಮೊದಲನೆಯ ಆಗಮನದ ಕಾರ್ಯವು ಮುಗಿದ ಕೂಡಲೇ ಪ್ರಾರಂಭವಾಗುತ್ತಿತ್ತು ಎಂದು ಹೇಳುವುದರ ಬದಲಾಗಿ ನಾವು ಯಹೋವನು ಕ್ರಿಸ್ತನ ದೇಹವಾದ ಚಿಕ್ಕ ಹೆಣ್ಣಿನ ಆಯ್ಕೆಯನ್ನು ಉದ್ದೇಶಿಸುತ್ತಿರಲಿಲ್ಲವಾದಲ್ಲಿ ಮೊದಲನೆಯ ಆಗಮನದ ಕಾರ್ಯವು ಅದು ನೆರವೇರದ ಸಮಯದಲ್ಲಿ ನಡೆಯುತ್ತಿರಲಿಲ್ಲ. ಆದರೆ ಅದು ಎರಡನೆಯ ಆಗಮನದ ಕಾಲದಲ್ಲಿ ಸಂಭವಿಸುತ್ತಿತ್ತು ಮತ್ತು ಆಗಮನವು ಒಂದೇ ಆಗಿರುತ್ತಿತ್ತು. ದೇವರು 6,000 ವರ್ಷಗಳವರೆಗೆ ಕೇಡಿಗೆ ಮಾತ್ರವಲ್ಲದೆ ಎಲ್ಲರ ಶುದ್ಧೀಕರಣ ಮತ್ತು ಪುನರ್ಸ್ಥಾಪನಾ ಕಾರ್ಯಗಳು 7,000 ವರ್ಷಕಾಲದಲ್ಲಿ ನೆರವೇರುವಂತೆ ಅನುಮತಿಸಿದ್ದಾನೆ. ಈ ರೀತಿಯಲ್ಲಿ ಕ್ರಿಸ್ತನು ಯಜ್ಞವಾಗಿಯೋ ಪಾಪಿಗಳ ಈಡುಬಲಿಯಾಗಿಯೋ ಬರಲಿರುವುದು ಆತನ ಚಿಕ್ಕ ಹಿಂಡು ಅಥವಾ ಸಹ ಬಾಧ್ಯಸ್ಥರ ಆಶೀರ್ವಾದ ಮತ್ತು ಪುನರ್ವಶಕ್ಕೆ ಅವಕಾಶ ಕೊಡುವ ಸಮಯಕ್ಕಿಂತ ಸಾಕಷ್ಟು ಮುಂದಾಗಿರುವುದು ಕಂಡುಬರುತ್ತದೆ. ಇದನ್ನು ಕೆಲವರಿಗೆ ದೇವರ ಕಡೆಯಿಂದ ವಾಗ್ದಾನ ಮಾಡಿದ ಮತ್ತು ಈಡುಬಲಿಯಲ್ಲಿ ಒದಗಿಸಿದ ಆಶೀರ್ವಾದಗಳು ಸಹಜವಾಗಿ ನಿಧಾನವಾಗುತ್ತಿದೆ ಎಂದು ಎಣಿಸಬಹುದು. ಆಶೀರ್ವಾದಗಳು ಮೊದಲು ಯೋಚಿಸಿದಂತೆ ಸೂಕ್ತ ಸಮಯದಲ್ಲಿ ಬರುತ್ತವೆ. ಒಂದು ಭವ್ಯವಾದ ಉದ್ದೇಶಕ್ಕಾದರೂ ಬೆಲೆಯು ಮಾನವನು ನಿರೀಕ್ಷಿಸಿದ್ದಕ್ಕಿಂತ ಬಹಳ ಮುಂಚಿತವಾಗಿ ಒದಗಿಸಲ್ಪಟ್ಟಿದೆ. ಯೇಸುವು ತನ್ನ ಆರೋಹಣದಿಂದ ಪುನರ್ವಶದ ಸಮಯ ಅಥವಾ ಸಹಸ್ರಮಾನ ಯುಗದ ಆರಂಭದವರೆಗಿನ ಎಲ್ಲ ಮಧ್ಯಾಂತರ ಕಾಲದಲ್ಲಿ ಭೂಮಿಯಿಂದ ಅನುಸ್ಥಿತವಾಗಿದ್ದು ಪರಲೋಕದಲ್ಲಿ ಇರುತ್ತಿದ್ದನು ಎಂಬುದಾಗಿ ಅಪೋಸ್ತಲನು ತಿಳಿಸುತ್ತಾನೆ. ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಅಪೋಸ್ತಲರ ಕೃತ್ಯಗಳು 3:21. ಈ ರೀತಿಯಲ್ಲಿ ನಮ್ಮ ಕರ್ತನ ಎರಡನೆಯ ಆಗಮನದ ಉದ್ದೇಶವು ಎಲ್ಲವನ್ನು ಪುನಃವಶಕೊಡಿಸುವುದಾಗಿರುವಾಗ ಮತ್ತು ಆತನ ಪ್ರತ್ಯಕ್ಷತೆಯ ಸಮಯದಲ್ಲಿ ಜನಾಂಗಗಳು ಕೋಪಿಸಿಕೊಂಡು ಪರಿವರ್ತನೆಗೊಳ್ಳುವುದಕ್ಕೆ ಬಹಳ ದೂರವಾಗಿರುತ್ತಾರೆ. ಪ್ರಕಟಣೆ 11:18 ಎಂದು ಪರಿಶುದ್ಧ ಗ್ರಂಥವು ಕಲಿಸಿಕೊಡುವಾಗ ಅದಕ್ಕೆ ವಿರೋಧವಾಗಿ ಸಭೆಯು ತನ್ನ ಧರ್ಮ ಪ್ರಚಾರದ ಕಾರ್ಯವನ್ನು ಸಾಧಿಸಲು ನಿಷ್ಕಲ್ಪವಾಗಿದೆ. ಹೀಗಾಗಿ ಅದರಿಂದ ನಮ್ಮ ಕರ್ತನ ಯೋಜನೆಯು ಬಹಳಷ್ಟು ನಿರಾಶೆಗೊಳಿಸುವುದಾಗಿದೆ ಎಂಬುದನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಇಲ್ಲವಾದಲ್ಲಿ
ಪ್ರಸ್ತುತ ಯುಗದಲ್ಲಿ ಸಭೆಯಿಂದ ಲೋಕದ ಪರಿವರ್ತನೆಯನ್ನು ನಿರೀಕ್ಷಿಸಲಾಗಲಿಲ್ಲ ಎಂದು ನಾವು ಹೇಳುತ್ತೇವೆ ಮತ್ತು ತೋರಿಸುತ್ತೇವೆ. ಆದರೆ ಆಕೆಯ ನಿಯೋಗವು ಸುವಾರ್ತೆಯನ್ನು ಲೋಕದೆಲ್ಲೆಡೆ ಸಾಕ್ಷಿಯಾಗಿ ಬೋಧಿಸುವುದು ಮತ್ತು ತನ್ನನ್ನು ದೈವಿಕ ನಿದರ್ಶನದಲ್ಲಿ ಭವಿಷ್ಯದ ಮಹಾಕಾರ್ಯಕ್ಕಾಗಿ ಸಿದ್ಧಪಡಿಸಿಕೊಳ್ಳುವುದು ದೇವರು ಯಾವುದೇ ರೀತಿಯಲ್ಲಿ ಲೋಕದ ಪರಿವರ್ತನೆಗಾಗಿ ತನ್ನ ಶಕ್ತಿಯನ್ನು ಬರಿದು ಮಾಡಿಕೊಂಡಿಲ್ಲ. ಅಷ್ಟಕ್ಕೆ ಇನ್ನು ಹೆಚ್ಚಾಗಿ ಆತನು ಇನ್ನು ಪ್ರಪಂಚದ ಪರಿವರ್ತನೆಗೆ ಪ್ರಯತ್ನಿಸಿರುವುದಿಲ್ಲ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.